मीडियम एलरिगागी कानूनु विशेष वीडियो अंकणक्के स्वागत नानु नंदिनी सागर कानून सरळवागि अर्थैसुव प्रयत्नवे एलरिगागि कानूनु ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನವನ್ನ ನಾವು ಮಾಡ್ತೀವಿ ಹಾಗಾಗಿ ಕಾನೂನಿಗೆ ಸಂಬಂಧಪಟ್ಟಂತ ಯಾವುದೇ ಅನುಮಾನಗಳಿದ್ರೆ ಪ್ರಶ್ನೆಗಳಿದ್ರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು ಹಾಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ವಾಟ್ಸ್ಆಪ್ ನಂಬರ್ ಗೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕಳಿಸಬಹುದು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಖ್ಯಾತ ನ್ಯಾಯವಾದಿಯಾದಂತ ಎಂ ಆರ್ ಸತ್ಯನಾರಾಯಣ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಎಂದಿನಂತೆ यूट्यूब कमेंट बॉक्स प्रश्न तक सर साकु प्रश्न ग्राम नकाशे रैतरिगे संबंध पट्ट प्रश्न सर अब के गंगाधर जो संवाद सदर्भ कड़े फोकस बहुश अदे प्रश्न शिवरेड्डी कमेंट बॉक्स कल्दंत प्रश्न सर मान्यरे चिक्कने कुंदी ग्राम सर्जापुर होबली आनेकल्लु तालूकु नम्म ग्रामद जमीनु सेरी नकाशेयल्लि इद्द दारिगळन्नु केडिसिद्दारे अंद्रे आनेकल् तालूकु सर्जापुर मूरु होबळि चिक्कनेक्कुंदि ग्राम ई ग्रामद जमीनु सेरी नकाशेयल्लि इद्द दारिगळन्नु केडिसिद्दारे रीसर्वे एंब हेसरल्लि 1959क्किंत पूर्वदल्लि इत्तु 1964 ರೀಸರ್ವೆ ಅಂತ ಇದ್ದ ದಾರಿಗಳನ್ನು ಮುಚ್ಚಿದ್ದಾರೆ ನಕಾಶೆಯಲ್ಲಿ ದಾರಿಗಳ ಅವಶ್ಯಕತೆ ಇದೆ ಪರಿಹಾರ ಹೇಗೆ ಅಂತ ಹೇಳಿ ಶಿವರೆಡ್ಡಿ ಅವರು ಕೇಳ್ತಾ ಇದ್ದಾರೆ ಸರ್ 1964 ಈ ರೀತಿ 65 ಕೆಲವು ಕಡೆ ಹೀಗೆ ಅದು ಇಡಿ ಕರ್ನಾಟಕದಲ್ಲಿ ಸೆಕೆಂಡ್ ರೀಕ್ಲಾಸಿಫಿಕೇಶನ್ ಅಂತ ಆಯ್ತು आ रीति सेकेंड रीक्लासिफिकेशन ಏನಾಯಿತು ಅದು ಸುಮಾರು ವರ್ಷಗಳು ತಗೊಳ್ಳುತ್ತದಕ್ಕೆ ಹಾಗಾಗಿ ಕೆಲವು ಹಳ್ಳಿಗಳಲ್ಲಿ ಒಂದು ಆ ಮ್ಯಾಪ್ ತಯಾರ ಮಾಡಿದಾರಲ್ಲ ಗ್ರಾಮನಕಾಶೆ ಆ ಗ್ರಾಮನಕಾಶೆಯಲ್ಲಿ ಒಂದೊಂದು ಏರಿಯಾಕ್ಕೆ ಒಂದೊಂದು ಆ ತರ ಇಸ್ವಿ ಬಂದಿರಬಹುದು ಈಗ ಏನು ಅವರ ಹೆಸರೇನು ಅಂತ ಶಿವರೆಡ್ಡಿ ಅವರು ಅಲ್ಲೊಂದು ಸಂದೇಹ ನನಗೆ ಬರ್ತಾ ಇರೋದೇನು ಅಂದ್ರೆ 1964 ರಲ್ಲಿ ಈ ಸೆಕೆಂಡ್ ರೀಕ್ಲಾಸಿಫಿಕೇಶನ್ ಆಗುವಾಗ ರಸ್ತೆಗಳು ಇರಲಿಲ್ಲ ಅಂತಕಂತ ಪ್ರಿಸಂಪ್ಷನ್ ಬರುತ್ತೆ ಈಗ ಆದ್ರಿಂದ ಅವರೇನು ಮಾಡಿದ್ದಾರೆ 59ನೇ ಇಸ್ವಿಗಿಂತ ಹಿಂದೆ ಇದ್ದಂತ ಗ್ರಾಮ ಆ ಗ್ರಾಮ ನಕಾಶೆಯ ದಾರಿಗಳು ಅಂದ್ರೆ ಅವಾಗಿತ್ತಲ್ಲ ಅದು ಯಾವಾಗಲೂ ಆಗಿರಬಹುದು ಈಗ ಒರಿಜಿನಲ್ ಸರ್ವೆ ಆಯಿತು ಅದು 1864 ರ ನಂತರದಲ್ಲಿ ಆದಂತದ್ದು 1901 ವರೆಗೆ ನಡೆದಂತ ಸರ್ವೆ ಒರಿಜಿನಲ್ ಸರ್ವೆ ಆಮೇಲೆ ಫಸ್ಟ್ ರೀಸರ್ವೆ ಆಯಿತು ಆನಂತರದಲ್ಲಿ ಹೀಗೆ ಆಗ ಇದ್ದಂತ ಮ್ಯಾಪ್ ನಲ್ಲಿ ಕಾಲಾನುಕ್ರಮದಲ್ಲಿ ಎಲ್ಲೋ ಆ ದಾರಿಗಳು ಬೇಡ ಅಂತ ಅನ್ಸಿರಬಹುದು ಜನಕ್ಕೆ ಆವಾಗ ಆ ದಾರಿಗಳು ಸೆಕೆಂಡರಿ ಕ್ಲಾಸಿಫಿಕೇಶನ್ ನಲ್ಲಿ ಸರ್ವೇಯರು ಅಲ್ಲಿಗೆ ಹೋದಾಗ ಆ ದಾರಿಗಳು ಕಂಡಿಲ್ಲ ಆದ್ರಿಂದ ದಾರಿಗಳನ್ನು ತೆಗೆದಿದ್ದಾರೆ ಆ ದಾರಿಗಳನ್ನು ತೆಗೆದು ಏನು ಮಾಡಿದ್ದಾರೆ ಆ ದಾರಿ ತೆಗೆದ್ರು ಅಂದ್ರೆ ಅದು ಯಾವುದೋ ಲ್ಯಾಂಡ್ ಗೆ ಅದನ್ನ ಜಾಸ್ತಿ ಮಾಡಿದ್ದಾರೆ ಅದರದ್ದು ಟೋಟಲ್ ಗ್ರಾಸ್ ಏರಿಯಾ ಇದೆಯಲ್ಲ ಅದನ್ನ ಜಾಸ್ತಿ ಮಾಡಿದ್ದಾರೆ ಆ ರೀತಿ ಮಾಡಿ ಬಿಟ್ಟಿದ್ರೆ ಬಹುಶಃ ಆ ಕಾಲದಲ್ಲಿ ಆ ಕೆಲಸ ಆಗ್ಬಿಟ್ಟಿದೆ ಅದನ್ನ ಕೇರ್ಸಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಮಾಡಬೇಕು ಅವರು ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ ಈಗ ಏನಾಗುತ್ತೆ ಸೆಕ್ಷನ್ 103 ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಆಫ್ 1964 ಅದರ ಸಬ್ಸೆಕ್ಷನ್ 2 ಅದರ ಅಡಿನಲ್ಲಿ ಒಂದು ಪ್ರಾವಿಷನ್ ಇದೆ ಗ್ರಾಮ ನಕಾಶೆಯಲ್ಲಿ ತೋರಿಸಿದಂತ ದಾರಿಗಳನ್ನು ಯಾರಾದರೂ ಆಕ್ಯುಪೈ ಮಾಡಿದ್ರೆ ಅಥವಾ ಯಾರಾದರೂ ನಾಶ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವರು ರೆವಿನ್ಯೂ ಅಥಾರಿಟೀಸ್ ಅದರಲ್ಲಿ ತಹಶೀಲ್ದಾರಿಗೆ ಅರ್ಜಿ ಕೊಟ್ಟು ಅದನ್ನು ಬಿಡಿಸ್ಕೊಡಿ ಅಂತ ಕೇಳಬಹುದು ಈಗ ಏನಾಗ್ಬಿಟ್ಟಿದೆ ಗ್ರಾಮ ನಕಾಶೆಯಲ್ಲಿಯೇ ಆ ರಸ್ತೆಗಳು ಇಲ್ಲ ಅದು ಅಳಿಸಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ ಪೂರ್ವದಲ್ಲಿ ಇತ್ತು ಈಗ ಒಂದು ಸಲ ಈ ಹಿಂದೆ ಇದು ಬದಲಾವಣೆಗಳು ಆಗ್ತಾ ಇರುತ್ತೆ ಜಮೀನುಗಳಲ್ಲಿ ಅದಕ್ಕಾಗಿಯೇನೆ ರೀಸರ್ವೆ ರೀಕ್ಲಾಸಿಫಿಕೇಶನ್ ಗಳನ್ನು ನಾವು ಮಾಡೋದು
ಒಂದು ನೆಲ ಒಂದು ಹಳ್ಳಿ ಹಿಂದೆ ಇದ್ದ ಹಾಗೇನೇ ನಮ್ಮ ಅಜ್ಜನ ಕಾಲದಲ್ಲಿ ಇದ್ದ ಹಾಗೇನೇ ನನ್ನ ಕಾಲದಲ್ಲಿ ಇರಬೇಕಾಗಿಲ್ಲ ಸೋ ಒಂದು ಕಾಲದಲ್ಲಿ ಏನೋ ಒಂದು ವ್ಯವಸ್ಥೆ ಏನೋ ಒಂದು ಪರಿಸ್ಥಿತಿ ಇತ್ತಲ್ವಾ ಒಂದು ವ್ಯವಸ್ಥೆ ಇತ್ತಲ್ವಾ ಅದು ಕಾಲಾನುಕ್ರಮದಲ್ಲಿ ಬದಲಾವಣೆಯೂ ಆಗ್ತಾ ಇರಬಹುದು ಆ ರೀತಿ ಬಂದಾಗ ಏನಾಗುತ್ತೆ ಅದಕ್ಕಾಗಿ ಏನೇ ಈಗ ಕುಷ್ಕಿ ಜಮೀನು ಇತ್ತು ಅದು ತರಿ ಜಮೀನು ಆಗಬಹುದು ತರಿ ಜಮೀನು ಹೋಗಿದ್ದು ಅಥವಾ ಅದರಲ್ಲಿ ಈಗ ಬೇರೆ ಏನೋ ಮಾವಿನ ತೋಪ ಆಗಿರಬಹುದು ಅಥವಾ ಅದನ್ನ ಭಾಗಾಯತು ಮಾಡಿರಬಹುದು ಅಥವಾ ಪ್ಲಾಂಟೇಷನ್ ಮಾಡಿರಬಹುದು ಈ ರೀತಿಯಲ್ಲಿ ಅದರದ್ದು ಅದರದ್ದು ಈ ಲಕ್ಷಣ ಇದೆಯಲ್ಲ ಬಾಬ್ ಅಂತ ಕರೀತೀವಿ ಕೈಂಡ್ ಅಂತ ಆ ಬಾಬ್ ಬದಲಾವಣೆ ಆಗಿರಬಹುದು ಈಗ ಅಲ್ಲಿ ಉದಾಹರಣೆಗೆ ಚಾನೆಲ್ ಬಂದಿರಬಹುದು ಆ ಚಾನೆಲ್ ನಿಂದ ಹಾಗಾಗಿ ವಾಟರ್ ಸಪ್ಲೈ ಬೇರೆ ತರ ಬಂದಿರಬಹುದು ಅಥವಾ ಅವನೇ ಅದರಲ್ಲಿ ಬೇರೆ ಇಂಪ್ರೂವ್ಮೆಂಟ್ ಮಾಡಿರಬಹುದು ಹಾಗಾಗಿ ಅದನ್ನು ಬದಲಾವಣೆ ಮಾಡಿರಬಹುದು ಈ ರೀತಿ ಇವುಗಳನ್ನೆಲ್ಲ ನೋಡ್ಲಿಕ್ಕಾಗಿ ಏನೇ ಸರ್ವೇಯರು ಸೆಟ್ಲರು ಅಲ್ಲಿ ಹೋಗೋದು ಈಗ ಬೇರೆ ಈಗ ನನ್ನ ಜಮೀನು ನಂದಿನಿಗೆ ಮಾರಿದ್ದೀನಿ ಅದನ್ನು ಆ ವಿಚಾರನ ಮ್ಯೂಟೇಷನ್ನಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತದೆ ಹಾಗಾಗಿ ಅದಕ್ಕೆ ಸರ್ವೇಯರ್ ಹೋಗುವ ಅಗತ್ಯ ಇಲ್ಲ ಅಲ್ಲಿ ಪೂರಾ ಜಮೀನು ಮಾರಾಟ ಆಗಿದ್ರೆ ಸ್ವಲ್ಪ ಮಾತ್ರ ಆಗಿದ್ರೆ ನಾನು ಅವತ್ತೇ ಹೇಳಿದ್ದೀನಿ ಆರ್ ಆರ್ ಫೋಡಿ ಅಂತ ಆಗಬೇಕು ಆವಾಗ ಮತ್ತೆ ಹೋಗ್ತಾನೆ ಅಳತೆ ಮಾಡ್ತಾನೆ ಎಲ್ಲ ಉಂಟು ಅದರ್ವೈಸ್ ಹೋಗಲ್ಲ ಅಲ್ಲಿಗೆ ಈಗ ನಕಾಶೆಯಲ್ಲಿ ಇದ್ದ ದಾರಿಗಳನ್ನು ಒಂದು ಕಾಲದಲ್ಲಿ ಇದ್ದ ದಾರಿಗಳು ಅವುಗಳನ್ನು 1964ನೇ ಇಸ್ವಿನಲ್ಲಿ ರದ್ದ್ ಮಾಡಿದ್ದಾರೆ ಮುಚ್ಚಿದ್ದಾರೆ ನಕಾಶೆಯಲ್ಲಿ ಅಂದ್ರೆ ನಕಾ ಮುಚ್ಚೋದು ಅಂದ್ರೆ ಏನು ನಕಾಶೆನಲ್ಲಿ ತೋರಿಸಿಲ್ಲ ಅಂತ ಅದರ ಅರ್ಥ ಅಲ್ಲಿ ದಾರಿ ಇಲ್ಲ ಅಂತ ಈಗ ಇನ್ನೂ ಒಂದಾಗಬಹುದು ಅಲ್ಲಿ ಒಂದು ವೇಳೆ ನಿಜಕ್ಕೂ ಅಲ್ಲಿ ದಾರಿ ಇತ್ತು ಅಂತ ಇಟ್ಕೊಳ್ಳಿ 1964ರಲ್ಲಿ ಇವನು ಹೋದಾಗ ಯಾವುದೋ ಕಾರಣದಿಂದ ತಪ್ಪಿನಿಂದ ಅವನು ಅದನ್ನು ಇಲ್ಲ ಅಂತ ಹೇಳಿ ಆಮೇಲೆ ಅದನ್ನು ತಪ್ಪಾಗಿ ರದ್ದು ಮಾಡಿಬಿಟ್ಟಿರ್ಬೋದು ಆವಾಗ ನ್ಯಾಚುರಲಿ ಅವ್ರು ಏನು ಮಾಡ್ಬೋದು ಹಾ ಅಲ್ಲಿ ಉದಾಹರಣೆಗೆ ಸರ್ವೆ ನಂಬರ್ 8, 9, 10, 11 ಇವುಗಳಲ್ಲಿ ರಸ್ತೆ ಹೋಗಿದೆ ಅಂತ ಭಾವಿಸಿ ಈಗೇನು ಮಾಡ್ತಾನೆ ಅಲ್ಲಿ ಹೋದಾಗ ಅವನು ಅದನ್ನು ಗುರುತು ಹಾಕ್ಕೊಳ್ಳಲಿಲ್ಲ ಸರ್ವೇಯರ್ ಆಗ ಅವನೇನು ಮಾಡ್ತಾನೆ ಇತ್ಲಕ್ಕೆ ಬಂದವನು ಇತ್ತೋ ಇಲ್ವೋ ರಸ್ತೆ ಅನ್ನೋ ಕನ್ಫ್ಯೂಷನ್ನಲ್ಲಿ ಮತ್ತೆ ಯಾರು ಹೋಗ್ತಾರೆ ಅನ್ನೋ ಕಾರಣದಿಂದ ಅವನು ರಸ್ತೆ ಇಲ್ಲ ಅಂತ ಹೇಳಿ ಇದ್ದ ರಸ್ತೆಯನ್ನು ತೋರಿಸ್ದೇನೆ ಎಂಟ್ರಿನೂ ಮಾಡ್ಕೊಂಡು ಹೋಗಿರ್ಬೋದು ಅವಾಗ ಏನು ಮಾಡಿರ್ತಾನೆ ಸಹಜವಾಗಿ 8ನೇ ಸರ್ವೆ ನಂಬರ್ನಲ್ಲಿ 2 ಗುಂಟೆ ರಸ್ತೆಗೆ ಹೋಗಿತ್ತು ಅಂತ ಇಟ್ಕೊಳ್ಳಿ ಅಥವಾ 5 ಗುಂಟೆ ಹೋಗಿತ್ತು ಈಗ 5 ಗುಂಟೆ ರಸ್ತೆ ಇಲ್ವಲ್ಲ ಆದ್ದರಿಂದ ಅದಕ್ಕೆ ಜಾಸ್ತಿ ಮಾಡಿ ಬರೆದ್ಬಿಡ್ತಾನೆ ಲೆಕ್ಕ ಕರೆಕ್ಟ್ ಮಾಡಿಬಿಡ್ತಾನೆ ನೆಲದಲ್ಲಿ ವಾಸ್ತವವಾಗಿ ರಸ್ತೆ ಇರುತ್ತೆ ಲೆಕ್ಕದಲ್ಲಿ ತೆಗೆದುಬಿಟ್ಟಿರ್ತಾನೆ ಆ ರೀತಿಯಾಗಿದ್ದರೆ ಒಂದು ಕಥೆ ಅದನ್ನು ನೀವು ಸರಿಪಡಿಸಿ ಅಂತ ಹೋಗ್ಬಿಡ್ಬೋದು ಒಂದು ವೇಳೆ ನೆಲದಲ್ಲಿ ನಿಜಕ್ಕೂ ರಸ್ತೆ ಇಲ್ಲ ಆಗ ಸರ್ವೇಯರ್ ಮಾಡಿರೋದು ಕರೆಕ್ಟ್ ಇದೆ 1964ನೇ ಇಸ್ವಿನಲ್ಲಿ ಅವನು ಆ ರಸ್ತೆಗಳು ಇಲ್ಲ ಅವನು ಹೋದಾಗ ಇರಲಿಲ್ಲ ಅದರಿಂದ ಇರಲಿಲ್ಲ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದಾನೆ ಈಗ ಇವರು ರೆಡ್ಡಿಯವರಿಗೆ ಬಂದಿರೋ ಸಮಸ್ಯೆ ಏನು ಅಂದರೆ ಶಿವರೆಡ್ಡಿಯವರು ಅವರಿಗೆ ಬಂದಿರೋ ತೊಂದರೆ ಏನು ಅಂದರೆ ನಿಜಕ್ಕೂ ಅಲ್ಲಿ ರಸ್ತೆ ಬೇಕು ಅಂತ ಅನಿಸ್ತಾ ಇದೆ ಅದು ಊರಿನ ಜನಕ್ಕೂ ಅನಿಸಿದೆ ಅಂತ ಇಟ್ಕೊಳ್ಳಿ ಆಗ ಅವರೇನು ಮಾಡಬಹುದು ಸೆಕ್ಷನ್ 122B ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟಲ್ಲಿ ಅಸಿಸ್ಟೆಂಟ್ ಕಮಿಷನರಿಗೆ ಪ್ರೇಯರ್ ಕೊಟ್ಟು ಅದನ್ನು ದಯಮಾಡಿ ಅದನ್ನು ಹಿಂದೆ ಏನಿತ್ತು ಆ ಥರ ರಸ್ತೆಯನ್ನು ಮಾಡಿಸ್ಕೊಡಿ ಅಂತ ಕೇಳಬಹುದು ಇಲ್ಲದೇ ಇದ್ದಲ್ಲಿ ರಸ್ತೆಯ ಹಕ್ಕು ನಮಗೆ ರಸ್ತೆ ನಮಗೆ ಬೇಕು ಅದು ನಮಗೆ ಹಕ್ಕದು ಅಗತ್ಯವೇ ಹಕ್ಕಲ್ಲಿ ಆದ್ದರಿಂದ ಅವ್ರೇನು ಮಾಡ್ಬೋದು ಸಿವಿಲ್ ಕೋರ್ಟಿಗೆ ಹೋಗಬೇಕಾಗತ್ತೆ ಅವಾಗ ಹೋಗ್ಬಿಟ್ಟು ಇಲ್ಲಿ ಈ ಥರ ಅದು ಈಸ್ಮೆಂಟ್ರಿ ರೈಟ್ ಆಗತ್ತೆ ಆವಾಗ ಇಂಡಿಯನ್ ಈಸ್ಮೆಂಟ್ಸ್ ಆ್ಯಕ್ಟ್ ಅಡಿನಲ್ಲಿ ಅವ್ರ ಕೇಸ್ ಹಾಕಬೇಕಾಗತ್ತೆ ಅದು ಸಿವಿಲ್ ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕಾಗತ್ತೆ ಈಗ ಸೆಕ್ಷನ್ 103 ಸಬ್ಸೆಕ್ಷನ್ 2 ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ತೀರಾ ಬದಲಾವಣೆ ಮಾಡಿಸ್ಲೇಬೇಕು ಅಂತಿದ್ರೆ ಸೆಕ್ಷನ್ 122B ನಲ್ಲಿ ಎಸಿ ಅವರಿಗೆ ಇವರು ಅರ್ಜಿ ಕೊಟ್ಟು ದಯಮಾಡಿ ಈ ಥರ ಮಾಡಿ ಅಂತ ಕೇಳಬೇಕಾಗತ್ತೆ ಅದು ತಪ್ಪಾಗಿದೆ ಅಂತ ಅನ್ಸಲ್ಲ ತಪ್ಪಾಗಿದ್ರೆ ಅಲ್ಲಾದ್ರೆ ನಾನು ಹೇಳ್ತಾ ಇರೋದು ನಿಜಕ್ಕೂ ರಸ್ತೆ ಇದ್ದು 64ರಲ್ಲಿ ತಪ್ಪಾಗಿ ಇಲ್ಲ ಅಂತ ಬರ್ಕೊಂಡು ಬಂದಿದ್ರೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಬೇರೆ ದಾರಿ ಇದೆ
ಇದು ಆ ತರ ಕಾಣ್ತಾ ಇಲ್ಲ ಅವರು ಹೇಳೋದು ಕೇಳಿದ್ರೆ ಓಕೆ ಶಿವರೆಡ್ಡಿ ಅವರಿಗೆ ಸೂಕ್ತವಾದಂತ ಮಾಹಿತಿಯನ್ನ ಎಂಆರ್ಎಸ್ ಸರ್ ನೀಡಿದರೆ ಅದರ ಪ್ರಕಾರ ಅವರಿಗೆ ಇನ್ನೇನಾದರೂ ಬೇಕಾದರೆ ಕರೆಕ್ಟ್ ಆಗಿ ಏನು ಅಂತ ಕರೆಕ್ಟ್ ಆಗಿ ಕೇಳಿ ಪ್ರಶ್ನೆ ಕೇಳಬಹುದು ಆ ಕಮೆಂಟ್ ಕೆಳಗೇನೆ ಇನ್ನೊಂದು ಕಮೆಂಟ್ ಹಾಕಿದ್ರೆ ನಾವು ಅದನ್ನ ಗಮನ ಹರಿಸ್ತೀವಿ ಹಾಗೆ ಗುತ್ತಪ್ಪ ಗೌಡ ಅವರು ಬೇಕಾದರೆ ಅದರದ ಮ್ಯಾಪ್ ಇದೆಯಲ್ಲ ಹಾ ಹಳೆ ಮ್ಯಾಪ್ ಅದು ಎಲ್ಲಿ ಅವರಿಗೆ ಗೊತ್ತಿದೆ ಕೆಆರ್ ಸರ್ಕಲ್ ನಲ್ಲಿ ಸೆಂಟ್ರಲ್ ಸರ್ವೆ ಆಫೀಸ್ ಇದೆ ಅಲ್ಲಿ ಆ ಮ್ಯಾಪ್ ಸೆಕ್ಷನ್ ಎಲ್ಲ ಇದೆ ಅಲ್ಲಿ ಬೇಕಾದರೆ ಹೋಗಿ ಹಳೆ ಮ್ಯಾಪ್ ಅನ್ನು ತಕೊಂಡು ಇವತ್ತಿನ ಮ್ಯಾಪ್ ಅನ್ನು ತಕೊಂಡು ಅವೆರಡನ್ನು ಕೂಡ ಫೋಟೋ ಹೊರದು ನಮಗೆ ಕಳಿಸಬಹುದು ಏನಾಗುತ್ತೆ ಅಂದ್ರೆ ಈ ಕಾನೂನಿನ ವಿಚಾರದಲ್ಲಿ ಫ್ಯಾಕ್ಟ್ಸ್ ಅಂತ ಕರೀತೀವಲ್ಲ ವಾಸ್ತವ ಸಂಗತಿಗಳು ಅವುಗಳು ನಮ್ಮ ಕಣ್ಣ ಮುಂದೆ ಎಷ್ಟೆಷ್ಟು ಹೆಚ್ಚಿಗೆ ಬರ್ತದೆ ಸ್ಪಷ್ಟವಾಗ್ತಾ ಹೋಗುತ್ತೆ ಅಲ್ಲಿವರೆಗೆ ಹಾಗಾಗಿ ಅವರು ಕೇಳಿದ ಪ್ರಶ್ನೆಗೆ ನಾನು ಈ ರೀತಿ ಭಾವಿಸಿ ಉತ್ತರ ಕೊಡ್ತಾ ಇದ್ದೀನಿ ಓಕೆ ಸರ್ ಶಿವರೆಡ್ಡಿ ಅವರು ಮತ್ತೇನಾದರೂ ಪ್ರಶ್ನೆ ಇದ್ದರೆ ನೀವು ಕಳಿಸಬಹುದು ಹಾಗೆ ಇನ್ನೊಂದು ಪ್ರಶ್ನೆ ಗುತ್ತಪ್ಪ ಗೌಡ ಅನ್ನೋರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸರ್ ನಮ್ಮ ಹೊಲದ ದಾರಿ ಚೆಕ್ ಮಾಡುವುದು ಹೇಗೆ ನಾನು ಯಾರ ಬಳಿ ಹೋಗಿ ಚೆಕ್ ಮಾಡಬೇಕು ಸರ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ದಾರಿ ಇತ್ಯಾದಿಗಳು ಏನಿದೆ ಅದು ಫಸ್ಟ್ ಟಿಪ್ಪಣಿಯಲ್ಲಿ ಬರೆದಿರ್ತಾರೆ ಅವರ ಸರ್ವೆ ನಂಬರ್ ಏನಿದೆ ಅವರು ಒಂದೇ ಸರ್ವೆ ನಂಬರ್ ಅಲ್ಲ ಆ ಸರ್ವೆ ನಂಬರ್ ಗೆ ಲಗತ್ತಾಗಿ ಬೇರೆ ಸರ್ವೆ ನಂಬರ್ ಗಳು ಬರ್ತವೆ ಆ ಸರ್ವೆ ನಂಬರ್ ಯಾಕೆಂದ್ರೆ ಒಂದು ರಸ್ತೆ ಇವರ ಈ ನಾರ್ದರ್ನ್ ಬೌಂಡರಿ ಅಲ್ಲಿ ಹುಟ್ಟಿ ಸದರ್ನ್ ಬೌಂಡರಿ ನಲ್ಲಿ ಮುಗಿಯಲ್ಲ ಅದು ಇನ್ನೆಲ್ಲೋ ಹುಟ್ಟಿರುತ್ತೆ ಅಲ್ಲಿಂದ ಊರಿಂದಲೋ ಇನ್ನೊಂದು ಊರಿಗೆ ಹೋಗ್ಲಿಕ್ಕೋ ಏನೋ ಈ ತರ ಬಂದಿರುತ್ತಲ್ವಾ ಹಾಗಾಗಿ ಆ ರಸ್ತೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗುತ್ತೆ ಅವರಿಗೆ ಹಾಗಾಗಿ ಆ ಅದರದ್ದು ಟಿಪ್ಪಣಿಗಳು ಆ ರಸ್ತೆ ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲಿಗೆ ಸಂಬಂಧಪಟ್ಟಂತ ಟಿಪ್ಪಣಿಗಳನ್ನೆಲ್ಲ ನೋಡ್ತಾ ಬಂದ್ರೆ ಅಲ್ಲೆಲ್ಲಾದರೂ ರಸ್ತೆಯನ್ನ ಗುರುತಿಸಿರುತ್ತಾರೆ ಅದನ್ನು ತಗೊಳಕ್ ಹೇಳಿ ಆಯ್ತಾ ಅದಾದ್ಮೇಲೆ ವಿಲೇಜ್ ಮ್ಯಾಪ್ ಅನ್ನು ನೋಡಕ್ ಹೇಳಿ ಆ ವಿಲೇಜ್ ಮ್ಯಾಪ್ ನಲ್ಲಿ ಅದನ್ನು ತೋರಿಸಿರ್ತಾರೆ ಆಯ್ತಾ ಅಲ್ಲಿಯೂ ಇಲ್ಲ ಅಂತ ಇಟ್ಕೊಳ್ಳಿ ಟಿಪ್ಪಣಿನಲ್ಲಿ ಇಲ್ಲ ಇಲ್ಲೂ ಇಲ್ಲ ಆಯ್ತಾ ಕೆಲವು ಸಲ ಅಲ್ಲಿ ತೋರಿಸ್ದೇನೆ ಅಲ್ಲ ಏನೆಲ್ಲ ತಪ್ಪುಗಳಾಗಿರುತ್ತೆ ಆಕಾರ ಬಂದಲ್ಲೂ ತಪ್ಪಾಗಿರ್ಬೋದು ಅಲ್ಲಿ ಕರೆಯದೆ ಇರೋದು ಅಥವಾ ಅದೆಲ್ಲೋ ಒಂದ್ ಕಡೆ ಇಲ್ಲೆಲ್ಲೋ ಒಂದ್ ಕಡೆ ರಿಫ್ಲೆಕ್ಟ್ ಆಗಿರ್ಬೋದು ಯಾವುದೋ ಒಂದ್ ಕಡೆಯಲ್ಲಿ ಆ ತರ ಏನಾದರೂ ಸರ್ವೆ ರೆಕಾರ್ಡ್ಗಳಲ್ಲಿ ಸಿಗುತ್ತೆ ಅಂತ ನೋಡಕ್ ಹೇಳಿ ಆಮೇಲೆ ಆರ್ ಟಿ ಸಿ ನಲ್ಲಿ ಹಕ್ಕುಗಳು ಇತ್ಯಾದಿ ಅಂತೇನೋ ಬರೆದಿರ್ತಾನೆ ಅಲ್ಲಿ ಆ ಕಾಲಂ ನಲ್ಲಿ ಒಂದು ಬರೆಯೋದು ಉಂಟು ಏನಂತ ಅಂದ್ರೆ ಇವರಿಗೆ ದಾರಿ ಹಕ್ಕಿದೆ ಇತ್ಯಾದಿ ಅಂತ ಅದನ್ನು ಬರೆಯೋದು ಉಂಟು ಆ ರೀತಿ ಏನಾದರೂ ಅಲ್ಲಿ ಎಂಟ್ರಿ ಇದೆಯಾ ನೋಡಕ್ ಹೇಳಿ ಒಂದು ವೇಳೆ ಅಲ್ಲಿ ಎಲ್ಲೂ ಇಲ್ಲ ಅಂತ ಇಟ್ಕೊಳ್ಳಿ ವಾಸ್ತವದಲ್ಲಿ ಅವರಿಗೆ ರಸ್ತೆ ಬೇಕು ಅಂತ ಇಟ್ಕೊಳ್ಳಿ ನಾನು ಆವಾಗ ಶಿವರೆಡ್ಡಿ ಅವರಿಗೆ ಹೇಳಿದ್ನಲ್ವಾ ಅದೇ ಉತ್ತರ ಇವರಿಗೆ ಸೀದ ಇಂಡಿಯನ್ ಈಸ್ಮೆಂಟ್ಸ್ ಆಕ್ಟ್ ಅಡಿನಲ್ಲಿ ಸೀದ ಎಲ್ಲಿಗೆ ಹೋಗ್ಬೇಕು ಸಿವಿಲ್ ಕೋರ್ಟಿಗೆ ಹೋಗ್ಬೇಕು ಹೋಗ್ಬಿಟ್ಟು ನನಗೆ ಈ ರೈಟು ಬೇಕು ಈ ರೈಟ್ ಇದೆ ನನಗೆ ಇದನ್ನ ದಯಮಾಡಿ ಡಿಕ್ಲೇರ್ ಮಾಡಿ ನಂಗೆ ಕೊಡಿಸ್ಕೊಡಿ ಅಂತ ಎಲ್ಲ ಕೇಳ್ಬೋದು ಅಲ್ಲಿ ಆಯ್ತಾ ಅದು ಈಸ್ಮೆಂಟ್ ಆಫ್ ನೆಸೆಸಿಟಿಯೋ ಅಥವಾ ಅದು ಅಡ್ವರ್ಸ್ ಅಂತ ಪ್ರಿಸ್ಕ್ರಿಪ್ಟಿವ್ ರೈಟ್ ಅಂತ ಕರಿತೇವೆ ಅದು ಅಥವಾ ಪರ್ಮಿಷನ್ ಇಂದ ಕೊಟ್ಟಿರೋದು ಈಗ ನಂದಿನಿ ನಿಮ್ ಜಮೀನಿನಲ್ಲಿ ನಂಗೆ ಓಡಾಡ್ಲಿಕ್ಕೆ ಎಷ್ಟೋ ವರ್ಷಗಳಿಂದ ಜಾಗ ಕೊಟ್ಟು ಎಲ್ಲ ಕೊಟ್ಟು ಏಕಾಏಕಿ ಬಂದ್ ಮಾಡಿದ್ರೆ ಅವಾಗ ನಾನು ಕೋರ್ಟಿಗೆ ಹೋಗ್ಬೋದು ನಾನು ಅದನ್ನು ಬಳಸ್ತಾ ಇದ್ದೆ ಅಲ್ವಾ ಆ ರೀತಿನಲ್ಲಿ ಅಥವಾ ನೀವು ಹೋಗ್ರಿ ನಂಗೆ ಓಡಾಡೋ ಹಕ್ಕಿದೆ ಕಣ್ರಿ ನಿಮ್ಮ ಜಾಗದಲ್ಲಿ ಅಂತ ಬಲಾತ್ಕಾರವಾಗಿ ಅಡ್ವರ್ಸ್ ಪೊಸೆಷನ್ ಬಗ್ಗೆ ಹೇಳಿದ್ನಲ್ಲ ಹಾಗೆ ಅದನ್ನು ಹೋಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ಅದು ಅಥವಾ ಬೇರೆ ಈಗ ಒಂದೇ ಜಮೀನಿತ್ತು ಅಣ್ಣ ತಮ್ಮಂದ್ರದ್ದು ಇಬ್ಬರಿ ಪಾಲಾಗಿದೆ ಅಲ್ಲಿ ಏನಾಗಿದೆ ಅಲ್ಲೊಂದು ಬಾವಿ ಇದೆ ಉದಾಹರಣೆಗೆ ಅಥವಾ ಗೋಕಟ್ಟೆ ಇದೆ ಅಥವಾ ಅಲ್ಲಿ ಬೇರೆ ಏನೋ ಒಂದು ದೇವರದ್ದು ಎಂಥದೋ ಇದೆ ಮನೆತನದ್ದು ಈಗೇನಾಗಿದೆ ಅದು ಒಬ್ಬನ ಪಾಲಿಗೆ ಹೋಗಿದೆ ಇನ್ನೊಬ್ಬ ಅಲ್ಲಿಗೆ ಹೋಗೋದಕ್ಕೆ ಈಸ್ಮೆಂಟ್ ಆಫ್ ನೆಸೆಸಿಟಿ ಅದು ಅವನಿಗೆ ಹಕ್ಕಿದೆ ಆಯ್ತಾ ಈ ರೀತಿಯಲ್ಲಿ ಅವನ್ನೆಲ್ಲ ಅವರು ಇಂಡಿಯನ್ ಈಸ್ಮೆಂಟ್ಸ್ ಆಕ್ಟ್ ಅಲ್ಲಿ ಇವುಗಳನ್ನೆಲ್ಲ ಸ್ಪಷ್ಟವಾಗಿ ಹೇಳ್ತಾನೆ ಆಯ್ತಾ ಎಲ್ಲರಿಗಾಗಿ ಕಾನೂನಾದ್ರಿಂದ ತೀರಾ ಕಾನೂನನ್ನ ನಾವು ಟೆಕ್ನಿಕಲಿ ಹೋಗೋದು ಕಷ್ಟ ಏನೋ ಒಂದು ಕಾಮೆಂಟ್ ಓದ್ತಾ ಇದ್ದೆ ನಂದಿನಿ ನೀವು ತುಂಬಾ ಅಲಂಕಾರಿಕವಾಗಿ ಮಾತಾಡ್ತೀರಿ ಅಂತ ಅವರಿಗೆ ಅವರಿಗೊಂದು ಮಾತು ಹೇಳಬೇಕು ನಂಗೆ ನಗು ಬಂತು ನಾನು ಇಂಗ್ಲೀಷ್ ಲೆಕ್ಚರರ್ ಆಗಿ ಇದ್ದೆ ಆಮೇಲೆ ಕೆ ಎ ಎಸ್ ಆಫೀಸರ್ ಆಗಿದ್ದೆ
ಅದನ್ನೆಲ್ಲರೂ ಗಮನಿಸಿದ್ರೆ ಗೊತ್ತಾಗುತ್ತೆ. ನಾನು ಅವಾಗಲೂ ನೋಡುತ್ತಿದ್ದೆ ಈ ಸ್ಟೂಡೆಂಟ್ಸ್ ಗೆ ನೀವು ಬರಿ ಆಮೇಲೆ ಈ ಲಾ ಕಾಲೇಜ್ ನಲ್ಲಿ ಪಾಠ ಮಾಡಕ್ಕೂ ಹೋಗ್ತಿದ್ದೆ ಲೆಕ್ಚರರ್ ಆಗಿ. ನೀವು ಬರಿ ಸೆಕ್ಷನ್ ಅನ್ನು ಹೇಳ್ತಾ ಹೋದ್ರೆ ನಿದ್ರೆ ಬರುತ್ತದೆ. ಜೂನಿಯರ್ ಗಳೇ ಸರ್ ಒಂದು ನಿಮಿಷ ಅತ್ಲ ಹೋಗಬರಲ್ಲ ಸರ್ ಅಂತಾರೆ. ಜಡ್ಜುಗಳಿಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ಮಧ್ಯದಲ್ಲಿ ಹಾಗಾಗಿ ಏನಾದ್ರು ಮಾತುಗಳು ಬರ್ತಿರ್ಬೇಕು. ಅವರು ಸೀತಾರಾಮ್ ಟಿ ವಿ ಸೀರಿಯಲ್ ನೋಡೋದು ಒಳ್ಳೆಯದು. ಏನಾಗುತ್ತೆ, ಮನಸ್ಸು ಬುದ್ಧಿ ಎಲ್ಲ ಇದೆಯಲ್ವಾ, ಆ ಮನಸ್ಸಿಗೆ ರಂಜನೆ ಬೇಕು, ಬುದ್ಧಿಗೆ ಚಮತ್ಕಾರ ಬೇಕು, ಮತ್ತು ಟೆಕ್ನಿಕ್ಯಾಲಿಟಿ ಬೇಕು. ಆದರೆ ಅದನ್ನು ಸ್ವಲ್ಪ ಅದ್ದಬೇಕು, ರಸದಲ್ಲಿ ಅದ್ದಿ ಹೇಳಬೇಕು, ಆಗ ಖುಷಿ ಕೊಡುತ್ತದೆ, ಅರ್ಥವಾಗತ್ತೆ. ಅದಕ್ಕೇನೆ ಅವರು ಗಮನಿಸ್ಬೇಕು. ನೀವು ಇಂಡಿಯನ್ ಎವಿಡೆನ್ಸ್ ಆಕ್ಟಿಗೆ ಹೋಗಿ ಅಥವಾ ನೀವು ಐ ಪಿ ಸಿಗೆ ಹೋಗಿ, ಯಾವುದು ಇಂಡಿಯನ್ ಪೀನಲ್ ಕೋಡ್, ಅಲ್ಲಿ ಇಲ್ಲಸ್ಟ್ರೇಷನ್ಸ್ ಕೊಡ್ತಾರೆ. ಆ ರೀತಿ ಉದಾಹರಣೆಗಳನ್ನು ಕೊಟ್ಟು ಹೇಳೋದ್ರಿಂದ ನಮಗೆ ಅರ್ಥವಾಗುತ್ತೆ. ನಾವು ಅಷ್ಟೇ ಬಹಳ ತಿಣುಕಾಡ್ತೇವೆ, ಏನು ಅಂದರೆ ಇದನ್ನು ಹೆಂಗಪ್ಪ ಅರ್ಥ ಮಾಡೋದು ಅಂತ ಹೇಳಿ. ಅದಕ್ಕೆ ಕೆಲವು ಎಕ್ಸಾಂಪಲ್ಗಳನ್ನು ಕೊಡೋದು, ಆಮೇಲೆ ಒಂಥರ ರೋಚಕವಾಗಿ ಯಾವುದಾದ್ರು ಕತೆ ಹೇಳೋದು. ಅಥವಾ ನಾನು ಪಾಠ ಮಾಡುವಾಗಲೂ ಅಷ್ಟೆ ಸುಮ್ಮನೆ ಇಂಜಂಕ್ಷನ್ ಅಂತ, ಇಂಜಂಕ್ಷನ್ ಈಸ್ ಎನ್ ಆರ್ಡರ್ ಬೈ ಎ ಕೋರ್ಟ್ ಆಫ್ ಲಾ ಅಂತಂದರೆ ಹುಡುಗರಿಗೆ ಆ ಅಂತಿದ್ವು. ನಾನೇನು ಮಾಡೋದು, ಅವ್ರಿಗೆ ಉದಾಹರಣೆ ಕೊಡೋದು. ನೋಡಪ್ಪ, ನೀನೊಂದು ಸೈಟ್ ತಗೊಂಡಿದ್ದಿ, ನಿನ್ನ ಹೆಸರೇನು, ಇದು ಒಂದು ಸೈಟ್ ತಗೊಂಡಿದ್ದಿ, ನಿನ್ನ ಪಕ್ಕದಲ್ಲೊಂದು ಸೈಟ್ ಇದೆ ನೋಡಿ, ಈಗ ಅವನು ಇದನ್ನು ಒತ್ತುವರಿ ಮಾಡೋಕ್ಕೆ ಬಂದ, ಅವಾಗ ನೀನೇನು ಮಾಡ್ತೀ, ಒತ್ತುವರಿ ಯಾರು ಹೋಗ್ಬಿಟ್ಟಿದೆ ಅಂತ ಇಟ್ಕೋ. ಆವಾಗ ಕೋರ್ಟಿಗೇನು ಕೇಳ್ತೀ, ಇತ್ತಾನೆ ಒತ್ತುವರಿ ಮಾಡಕ್ಕೆ ನೋಡ್ತಿದ್ದಾನೆ, ಅವಾಗೇನು ಕೇಳ್ತೀ, ಇತ್ತಾನೆ ಅಂತ. ಆಗ ಅವರು ತಲೆಗೆ ಹೋಗ್ತದೆ. ಹಾಗೆ ಅದು ಎಲ್ಲರಿಗಾಗಿ ಕಾನೂನು. ಹಾಗಾಗಿ ಕೆಲವರಿಗೆ ಇದು ಸಾಮಾನ್ಯರಿಗೂ ಅರ್ಥವಾಗುವ ಹಾಗೆ ತಿಳಿಸ್ಬೇಕು ಪ್ರಯತ್ನದಲ್ಲಿನೇ. ಆಮೇಲೆ ಇನ್ನೊಂದು ಅಲಂಕಾರ ಹೇಳ್ಬಿಡ್ತೀನಿ, ಲೋಕಃ ಭಿನ್ನ ರುಚೇ ಜನಸ್ಯ ಬಹುದಾಪಿ ಏಕಂ ಸಮಾರಾಧನಂ ಅಂತ. ಲೋಕದಲ್ಲಿ ಎಲ್ಲರೂ ಇದ್ದಾರೆ, ಕತೆ ಕೇಳೋರು ಇದ್ದಾರೆ, ಕಾನೂನು ಕೇಳೋರು ಇದ್ದಾರೆ, ಬರೀ ಟೆಕ್ನಿಕಲ್ ಆಗಿ ಹೋಗೋರು ಇದ್ದಾರೆ, ಇಷ್ಟೇ ಅನ್ನೋರು ಇದ್ದಾರೆ, ಸಾರಿ ಇನ್ನಷ್ಟು ಅನ್ನೋರು ಇದ್ದಾರೆ. ಈ ಎಲ್ಲ ಭಿನ್ನ ರುಚೇ ಜನಸ್ಯ ಅಂದರೆ ನಾನಾ ರುಚಿಗಳು, ಅಭಿರುಚಿಗಳು ಒಬ್ಬೊಬ್ಬರದ್ದುವೆ. ಎಲ್ರಿಗೂ ರುಚಿಯಾಗಬೇಕಲ್ವಾ. ಕಾನೂನಂತೂ ಕಾನೂನು, ಮ್ಯಾಥಮ್ಯಾಟಿಕ್ಸು, ಗ್ರ್ಯಾಮರು, ಸೈನ್ಸು, ಅವುಗಳೆಲ್ಲ ನಿಜಕ್ಕೂ ಕೂಡ ರೋಚಕವಾಗಬೇಕಾದ್ರೆ, ಮಕ್ಕಳಿಗೆ ಇಷ್ಟ ಆಗಬೇಕಾದ್ರೆ ಏನೆಲ್ಲ ಬೇಕಾಗತ್ತೆ. ವ್ಯಂಜನಗಳು ಅಂತ ಕರಿತೀವಿ ಇದನ್ನು. ಬರೇ ಅನ್ನ ಸಾರು ತಿಂದರೂ ಸಾಕು, ಅದಕ್ಕೆ ಸಾರಿಗೇನು ಉಪ್ಪು ಖಾರ ಹುಳಿಯೂ ಬೇಡ ಆಯಿತಾ. ಬರೀ ಅನ್ನ ಮಜ್ಜಿಗೆ ತಿಂದರೂ ಹೊಟ್ಟೆ ತುಂಬುತ್ತೆ, ಅನ್ನ ಸಾರು ನೀರು ಹಾಕ್ಕೊಂಡು ತಿಂದರೂ ಹೊಟ್ಟೆ ತುಂಬುತ್ತೆ. ಹಾಗಲ್ಲ, ವ್ಯಂಜನಗಳೆಲ್ಲ ಬೇಕು. ಸ್ವಲ್ಪ ತಾಳ್ಮೆಯಿಂದ ಎಲ್ರಿಗಾಗಿ ಸಹಿಸ್ಕೊಳ್ಳಿ ಎಲ್ರು ಅಂತ ನನ್ನ ಪ್ರಾರ್ಥನೆ. ಖಂಡಿತವಾಗಿಯೂ ಈಗ ಏನು ಉತ್ತರಗಳು ಕೊಡ್ತಾ ಇದೀರೋ ಅದು ಬಹಳಷ್ಟು ಜನಕ್ಕೆ ರೀಚ್ ಆಗಿದೆ ಸರ್, ತುಂಬಾ ಜನಕ್ಕೆ ಹೆಲ್ಪ್ ಕೂಡ ಆಗಿದೆ. ಆದ್ರೆ ಫರ್ದರ್ ಅವರು ಲಾಯರ್ ಮುಖಾಂತರ ಹೋದಾಗ ಕೋರ್ಟಲ್ಲಿ ಅದೇನಾಗತ್ತೆ ಅನ್ನೋದು ಅದು ನೆಕ್ಸ್ಟ್ ಸ್ಟೆಪ್. ಆದ್ರೆ ಕಾನೂನನ್ನ ಸರಳವಾಗಿ ಎಲ್ಲರಿಗೂ, ಸಾಮಾನ್ಯರಿಗೂ ಕೂಡ ತಿಳಿಸೋ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು. ಹಾಗಾಗಿ ಶಿವರೆಡ್ಡಿ ಹಾಗೂ ಇನ್ನೊಬ್ರು ಯಾರು ಗುತ್ತಪ್ಪ ಗೌಡ ಇವರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದೀರಾ, ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ. ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನ ಕೂಡ ಕಳಿಸಬಹುದು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇನ್ನಷ್ಟು ಮಾಹಿತಿಗಳನ್ನ ಹೊತ್ತು ಬರ್ತೀವಿ. ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.